ಬಲದಿಂದ ತಂ ಹುಂಕಾರ ಭಾವತಾ ಕಾಂಬೋಜಾ ರವಿ ಸನ್ನಿಭಾ ಸ್ತ್ವಥ ಸಂಜಾತ ಪಲ್ಲವಾ ಶಸ್ತ್ರಪಾಣಯ ಮತ್ತೆ ಮರಳಿ ತನ್ನ ಹುಂಕಾರದಿಂದ ಬಾಯಿಯಿಂದ ಹಾಗೆ ತನ್ನ ಕೆಚ್ಚಲಿನಿಂದ ತನ್ನ ದೇಹದ ಒಂದೊಂದು ಅಂಗಗಳಿಂದಲೂ ಕೂಡ ಅನೇಕ ಬಗೆಯ ಬೇರೆ ಬೇರೆ ದಿಕ್ಕಿನ ಅತ್ಯಂತ ಭಯಾನಕವಾದ ಕ್ರೂರಿಗಳಾದ ಸೈನ್ಯದ ದೊಡ್ಡ ಪಡೆಯನ್ನೇ ಎದುರುಗೊಂಡಿತು ದೃಷ್ಟ ನಿಸೂದಿ ಸೈನ್ಯ ವಸಿಷ್ಠೇನ ಮಹಾತ್ಮನ ವಿಶ್ವಮಿತ್ರ ಸುತಾನು ಶತ ನಾನಾಧಾಯುಧಮ್ ಅಭ್ಯಧಾವತ್ಸ ಸಂಕ್ರದ್ಧ ವಸಿಷ್ಠ ಜಪತಾಂಬರಂ ಹುಂಕಾರೇಣೈವ ಸರ್ವಾನ್ ದದಾಹ ಭಗವಾನ್ ಋಷಿ ವಿಶ್ವಾಮಿತ್ರನ ನೂರು ಜನರ ಒಂದು ಮಕ್ಕಳ ಪಡೆಯಿತ್ತು ಸುಸಜ್ಜಿತವಾದ ಸೈನ್ಯವನ್ನು ಹೊತ್ತ ಪಡೆ ಒಟ್ಟಿಗೆ ಇರ್ತಿದ್ರು ವಿಶ್ವಾಮಿತ್ರರು ಯಾವಾಗ ತನ್ನ ಕೈಯಲ್ಲಿ ಸೈನ್ಯವನ್ನು ಮುನ್ನಡೆಸಲಿಕ್ಕಾಗ್ಲಿಲ್ವೋ ಮಕ್ಕಳಿಗೆ ಕೋಪ ಬಂತು ವಿಶ್ವಾಮಿತ್ರನ ಬಿಡ್ತೇವೆ ಅಂತ ಅಭ್ಯಧಾವತ್ ಎದುರಿಸಿ ಅವನ ಮೇಲೆ ಎರಗಿದರು ಎರಗಿದ್ದು ಮಾತ್ರ ಅಲ್ಲ ತಮ್ಮ ಬಗೆ ಬಗೆಯ ಆಯುಧಗಳನ್ನೆಲ್ಲ ವಿಶ್ವಾಮಿತ್ರರ ಮೇಲಿನ ಪ್ರೀತಿಯಿಂದ ಮತ್ತು ವಸಿಷ್ಠರ ಮೇಲಿನ ಕೋಪದಿಂದ ಪ್ರಯೋಗಿಸಿದರು ಪ್ರಯೋಗಿಸಿದರೆ ಆ ಕ್ಷಣದಲ್ಲಿ ತಾನ್ ಸರ್ವಾನ್ ದದಾಹ ಭಗವಾನ್ ಋಷಿ ವಿಶ್ವಾಮಿತ್ರರ ಮಕ್ಕಳನ್ನು ಅಷ್ಟೂ ಜನರನ್ನು ವಸಿಷ್ಠರ ಹುಂಕಾರದ ಕೋಪದ ಕಿಡಿ ಸುಟ್ಟು ಹಾಕಿತು ಈ ಕ್ಷಣದಲ್ಲಿ ಮಕ್ಕಳನ್ನು ಕಳೆದುಕೊಂಡು ಸೈನ್ಯವನ್ನು ಕಳೆದುಕೊಂಡು ಸೌರೀಡಶ್ಚಿಂತೆಯ ವಿಷ್ಟ ಭವತ್ತದ ತನ್ನ ಮುಂದಿನ ಪೀಳಿಗೆಯನ್ನೇ ಕ್ಷಣ ಮಾತ್ರದಲ್ಲಿ ಕಣ್ಣೆದುರುಗಡೆ ಕಳೆದುಕೊಂಡದ್ದನ್ನು ಕಂಡ ವಿಶ್ವಾಮಿತ್ರ ಚಿಂತೆಗೀಡಾದ ಮುಂದಿನ ದಾರಿ ಹೊಳೆಯಲಿಲ್ಲ ನದಿ ವೇಗವಾಗಿ ಹರಿದು ಬಂದು ಸಮುದ್ರೊಳಗೆ ಸೇರಿದ ಮೇಲೆ ಯಾವುದೇ ಭಾವವಿಲ್ಲದೆ ಸಮುದ್ರವೇ ಆಗಿ ತನ್ನತನವನ್ನು ಕಳೆದುಕೊಳ್ಳುತ್ತೋ ಹಾಗೆ ವಿಶ್ವಾಮಿತ್ರರ ಸೈನ್ಯ ಎಲ್ಲವೂ ವಸಿಷ್ಠರ ಮುಂದೆ ನಿಂತ ನೀರಾಯಿತು ಹರಿದು ಬರುವ ವೇಗವನ್ನು ಕಳೆದುಕೊಂಡು ಪ್ರವಾಹರಹಿತವಾಗಿ ಏನೂ ಉತ್ತರಿಸಲಿಕ್ಕಾಗದಂಥ ಸ್ಥಿತಿಯಲ್ಲಿ ಬಂದು ನಿಂತಿತು ಸಪುತ್ರಮೇಕಂ ಸಂಯೋಜ್ಯ ಕೂಡ್ಲೆ ವಿಶ್ವಾಮಿತ್ರರು ಸೋತು ಹಿಮ್ಮೆಟ್ಟಿದ ಬಳಿಕ ಹಿಮ್ಮೆಟ್ಟಿ ರಾಜ್ಯಕ್ಕೆ ಹೋದ ಬಳಿಕ ತನ್ನ ರಾಜ್ಯದಲ್ಲಿ ಒಬ್ಬ ಮಗನನ್ನು ಅಧಿಕಾರದಲ್ಲಿ ಕೂಡಿಸಿ ತಪಸ್ಸಿಗಾಗಿ ಹೊರಟರು ಪೃಥ್ವೀಂ ಕ್ಷತ್ರದ ಧರ್ಮೇಣ ವನವೇ ಮಾನ್ವ ಪದ್ಯತ ಸಮಗ್ರ ಭೂಮಂಡಲವನ್ನು ಗೆಲ್ಲುವುದಕ್ಕಾಗಿ ತಾನು ತಪಸ್ಸುಗೈದು ತೋಳಿನ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ನೆಪದಲ್ಲಿ ತಪಕ್ಕಾಗಿ ಇಳಿದ ಹಿಮವತ್ ಪಾರ್ಶ್ವಂ ಗತ್ವ ಹಿಮವತ್ ಪರ್ವತದ ಬದಿಗೆ ಹೋಗಿ ಅನೇಕ ಕಿನ್ನರರು ಗಂಧರ್ವರು ಸೇವಿಸುವಂತಹ ಮಹಾದೇವನ ಸ್ಥಳದಲ್ಲಿ ಹೋಗಿ ಪ್ರಾರ್ಥಿಸಿದರು ಮಹಾದೇವ ಪ್ರಸಾದಾರ್ಥಂ ತಪಸ್ತೇಪೇ ಪೇ ಮಹಾತಪ ರುದ್ರದೇವರ ತಪಸ್ಸನ್ನು ನಿರಂತರವಾಗಿ ಅತ್ಯಂತ ಶ್ರದ್ಧೆಯಿಂದ ವಿಶ್ವಾಮಿತ್ರರು ನಡೆಸಿದರು ಕೆಲವು ಕಾಲ ಕಳೆಯಿತು ಶೀಘ್ರ ಫಲದಾತ್ರವಾದಂತಹ ರುದ್ರದೇವ ವಿಶ್ವಾಮಿತ್ರರಿಗೆ ಕಂಡುಕೊಂಡರು ದರ್ಶಯಾಮಾಸ ವರದ ವರವನ್ನು ನೀಡುವುದರಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಲೋಕಕ್ಕೆ ಹಿತವನ್ನೇ ಸದಾ ಬಯಸುವಂತಹ ರುದ್ರದೇವರು ಕೆಮರ್ಥಂ ತಪ್ಪೆಸೆ ರಾಜನ್ ಯಾಕಪ್ಪ ಇಷ್ಟು ದೊಡ್ಡ ತಪಸ್ಸು ಬ್ರೂಹಿ ಎತ್ತೇ ವಿವಕ್ಷಿತಂ ಏನನ್ನು ಬಯಸಿ ತಪಸ್ಸು ಮಾಡ್ತಾ ಇದ್ದಿ ಹೇಳು ವರದೋಸ್ಮಿ ವರ ವರೋ ಎಸ್ತೆ ನಾನು ವರ ನೀಡುವುದರಲ್ಲಿ ಅಂದರೆ ನೀಡಬೇಕು ಅಂತನ್ನುವ ವಿಷಯದಲ್ಲಿ ತುಂಬ ನನಗೆ ಕಾಳಜಿ ಇರುವಂಥದ್ದು ಯಾವ ವರ ಬೇಕು ಕಾಂಕ್ಷಿತಂ ಸೋಭಿದೀಯತಾಂ ನಿನ್ನ ಮನಸ್ಸಿನಲ್ಲಿ ಏನು ಬಯಕೆ ಇದೆಯೋ ಅದನ್ನೇ ಕೇಳು ನಾನು ನೀಡುವವನಿದ್ದೇನೆ ಹೀಗೆ ಹೇಳಿದೊಡನೆ ಸಂತೋಷಗೊಂಡಂತಹ ವಿಶ್ವಾಮಿತ್ರರು ತಕ್ಷಣದಲ್ಲಿ ಒಂದು ವೇಳೆ ನಿನಗೆ ಸಂತೋಷವಾಗಿದೆ ಅಂದರೆ ಹೇ ಮಹಾದೇವ ಧನುರ್ವಿದ್ಯೆಯ ಎಲ್ಲ ಅಸ್ತ್ರಗಳು ನನ್ನಲ್ಲಿ ಅಣುರಣಿಸಲಿ ನನ್ನಲ್ಲಿ ನೆಲೆಸಲಿ ಅದು ಕೇವಲ ಅಸ್ತ್ರಗಳು ಮಾತ್ರ ಅಲ್ಲ ಶಸ್ತ್ರಗಳು ಮಾತ್ರ ಅಲ್ಲ ಶಾಸ್ತ್ರಗಳು ಸಾಂಗೋಪನಿಷದ ವೇದ ವೇದಾಂಗಗಳ ಎಲ್ಲದರ ಹಿನ್ನೆಲೆಯೂ ಕೂಡ ನನಗೆ ಅರಿವಿಗೆ ಬರಬೇಕು ಸರಹಸ್ಯ ಪ್ರದೀಯತ ಅದರ ಅತ್ಯಂತ ಆಳವಾದ ಗುಟ್ಟು ಕೂಡ ನನಗೆ ಅರ್ಥ ಆಗಬೇಕು ಆ ರೀತಿ ಉಪನಿಷತ್ತಿನ ರಹಸ್ಯ ಅರ್ಥಗಳನ್ನು ನಾನು ತಿಳಿಯುವವನಾಗಬೇಕು ಹೀಗೆ ಕೇಳಿದಾಗ ಆಯಿತು ಅಂತ ಒಪ್ಪಿಕೊಂಡ ಅಷ್ಟೊತ್ತಿಗೆ ಅನೇಕ ದೇವತೆಗಳ ದೈತ್ಯರ ಋಷಿಗಳ ಗಂಧರ್ವರ ಯಕ್ಷರು ರಾಕ್ಷಸರು ಇವರೆಲ್ಲರಿಗೆ ಸಂಬಂಧಪಟ್ಟ ಅಸ್ತ್ರಗಳು ಅವನ ಮುಂದೆ ಬಂದು ನಿಂತವು ಅವನಿಗೆ ಒಲಿದು ಬಿಟ್ಟವು ವಿವರ್ಧಮಾನೋ ವೀರ್ಯೇಣ ಸಮುದ್ರ ಪರ್ವಣಿ ಆ ಅಸ್ತ್ರಗಳನ್ನು ಪಡೆದೊಡನೆ ವಿಶ್ವಾಮಿತ್ರ ರಾಜಋಷಿಯಾಗಿ ಬಿಟ್ಟ ಋಷಿತ್ವವನ್ನೂ ಪಡೆದಿದ್ದ ರಾಜನೂ ಆದ ಆಗಿದ್ದ ಆಗಿದ್ದೂ ಆದದ್ದು ಎರಡೂ ಸೇರಿ ರಾಜರ್ಷಿ ಅನ್ನುವ ಪದವಿ ಆತನನ್ನು ಅಲಂಕರಿಸಿತು ದರ್ಪದಿಂದ ಎಲ್ಲ ಅಸ್ತ್ರಗಳನ್ನು ಹಿಡಿದುಕೊಂಡು ವಸಿಷ್ಠರ ವಸಿಷ್ಠ ಸಚಯೇ ಶಿಷ್ಯಾ ತಥೈವ ಮೃಗಪಕ್ಷಿಣ ವಿದ್ರವಂತೆ ಭಯಾದ್ಭೀತ ಸಹಸ್ರಶಃ ವಿಶ್ವಾಮಿತ್ರರು ಮಹಾದೇವನ ವರವನ್ನು ಪಡೆದು ವಸಿಷ್ಠರ ಆಶ್ರಮದೆಡೆಗೆ ಬಂದು ನೆಲೆಸಿ ತನ್ನ ಅಸ್ತ್ರಗಳ ಪ್ರಯೋಗಗಳನ್ನು ಅವರ ಮೇಲೆ ಪುಂಖಾನುಪುಂಖವಾಗಿ ತೋರ್ಪಡಿಸತೊಡಗಿದಾಗ ಆಶ್ರಮ ಬರಿದಾಯಿತು ಋತ್ವಜರೆಲ್ಲ ಓಡಿ ಹೋದರು ಮಕ್ಕಳೆಲ್ಲ ಯಾವುದೋ ದಿಕ್ಕಿಗೆ ತೆರಳಿದರು ಆಶ್ರಮ ಯಾರೂ ಇಲ್ಲದೆ ನಿರ್ಮಾನುಷವಾದ ಜಾಗವಾಯಿತು ಒಂದು ರೀತಿ ಆಶ್ರಮ ರಣಗೊಂಡಿತು ರಣದ ಸ್ಥಿತಿಯಲ್ಲಿದ್ದಾಗ ವಿಶ್ವಾಮಿತ್ರರನ್ನು ಎದುರಿಸಲಿಕ್ಕೋಸ್ಕರ ವಸಿಷ್ಠರು ಎದುರಾದರು ತನ್ನ ಆಗ್ನೇಯಾಸ್ತ್ರವನ್ನು ಹಿಡಿದುಕೊಂಡು ವಿಶ್ವಾಮಿತ್ರವರ ಮೇಲೆ ಪ್ರಯೋಗಿಸಿದರೆ ಜೋರಾದ ಮಳೆ ಬಂದು ಬೆಂಕಿಯೆಲ್ಲ ಆರಿಹೋಯಿತು ಇದ್ದಕ್ಕಿದ್ದ ಹಾಗೆ ಸರ್ಪವನ್ನು ಪ್ರಯೋಗಿಸಿದರೆ ಗರುಡಾಸ್ತ್ರವನ್ನು ಪ್ರಯೋಗಿಸಿದರು ಇದ್ದಕ್ಕಿದ್ದಂತೆ ಇಡೀ ವರ ವಾರುಣವನ್ನು ಪ್ರಯೋಗಿಸಿದರೆ ಅದರ ಮೇಲಿನ ಅತ್ಯಂತ ಹೆಚ್ಚಿನ ಬಿಸಿಯನ್ನು ಸೃಷ್ಟಿ ಮಾಡಿ ಒಣಗುವಂತೆ ಆವಿಯಾಗುವಂತೆ ಮಾಡಿದರು ಹೀಗೆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸುವಾಗಲೂ ತನ್ನ ದರ್ಪಕ್ಕೆ ಮತ್ತೆ ಮತ್ತೆ ಪೆಟ್ಟು ಕೊಡುತ್ತಾ ಇದ್ದಂತಹ ವಸಿಷ್ಠರ ಬಲಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ವಾಪಾಸು ಅವರು ಮಾತಾಡ್ತಾ ವಸಿಷ್ಠರು ಕೇಳ್ತಾರೆ ಕ್ವಚತೆ ಕ್ಷತ್ರಿಯ ಬಲಂ ಬಲಂ ಮಹತ್ ಬಲಂ ದಿವ್ಯಂ ಮಮ ಕ್ಷತ್ರಿಯ ಪಾಂಸನ ಕ್ಷತ್ರಿಯರಲ್ಲಿ ಹಿರಿಯವನು ಹಿರಿಯನವನು ನೀನು ಅಂತ ಹೆಮ್ಮೆಯಿಂದ ಬಂದು ಹೇಳಿಕೊಂಡು ಇಲ್ಲಿ ಯುದ್ಧಕ್ಕೆ ಬಂದಿಯಲ್ವಾ ಬ್ರಾಹ್ಮದ ಮುಂದೆ ಕ್ಷಾತ್ರ ಯಾವತ್ತಿದ್ರೂ ಕೂಡ ಕಡಿಮೆನೇ ನನ್ನ ಕ್ಷಾತ್ರದ ನನ್ನ ಬ್ರಾಹ್ಮದ ಮುಂದೆ ನಿನ್ನ ಕ್ಷಾತ್ರದ ಬೆಲೆ ಯಾವ ರೀತಿ ನಿಂತಿದೆ ಅಂತ ಗಮನಿಸು ಅಂತ ಎಚ್ಚರಿಕೆ ಕೊಟ್ಟ ಹೀಗೆ ಕೊಟ್ಟದ್ದೆಲ್ಲವೂ ಒಂದು ರೀತಿಯಲ್ಲಿ ಅದು ಪಾಸಿಟಿವ್ ಆಗಿ ಋಣಾತ್ಮಕವಲ್ಲದ ಚಿಂತನೆ ಯಾರಿಗೆ ಬರುತ್ತೋ ಅವನು ಬೆಳೀತಾನೆ ಎಲ್ಲದರಲ್ಲೂ ಅವನಿಗೆ ಕೆಟ್ಟದ್ದೇ ಕಾಣಿಸುತ್ತೆ ಅಂತಾದಾಗ ಎಲ್ಲವನ್ನು ಒಂದೇ ಸರ್ತಿ ನಾವು ಸರಿ ಮಾಡಲಿಕ್ಕಾಗುದಿಲ್ಲ ಒಂದೊಂದು ಹಂತದಲ್ಲಿ ಒಂದಾದ ಮೇಲೆ ಒಂದು ನೋಡಬೇಕು ವಿಶ್ವಾಮಿತ್ರರ ಬಗ್ಗೆ ವಸಿಷ್ಠರಿಗೊಂದು ಕರುಣೆ ಇತ್ತು ಅದರ ಜೊತೆಗೆ ಅವರಲ್ಲಿರುವ ಬಲದ ಬಗ್ಗೆ ಹೆಮ್ಮೆಯೂ ಇತ್ತು ಆದರೆ ಉಪಯೋಗಿಸ್ತಾ ಇರುವ ರೀತಿಯನ್ನು ಗಮನಿಸಿದ ವಸಿಷ್ಠರು ಬಹಳ ತಾಳ್ಮೆಯಿಂದ ವರ್ತಿಸಿ ಅವನ ಎಲ್ಲ ಮಧ್ಯ ಮಧ್ಯದಲ್ಲಿ ಕೆಣಕ್ತಾರೆ ಕೆಣಕುವುದರಲ್ಲೂ ತಾಳ್ಮೆಯನ್ನೇ ಬೋಧಿಸ್ತಾರೆ ಎಲ್ಲಿ ಹೋಯಿತು ನಿನ್ನ ಕ್ಷತ್ರಿಯ ಬಲ ಬ್ರಹ್ಮಬಲದ ಮುಂದೆ ಅದು ಎಲ್ಲಿಗೆ ನಿಲ್ಲತ್ತೆ ಅಂತ ಹೀಗೆ ಹೇಳುವುದರ ಮೂಲಕ ಕ್ಷತ್ರಿಯ ಬಲಕ್ಕಿಂತ ಬ್ರಹ್ಮಬಲ ತೇಜಸ್ಸಿನ ಬಲ ಹೆಚ್ಚು ಅದನ್ನೇ ನಾನು ಪಡೀಬೇಕಾಗುತ್ತೆ ಅನ್ನೋ ಒಳಗಿನಿಂದ ಆಲೋಚನೆ ಹುಟ್ಟುವಂತೆ ಮಾಡಿದರು ಆಯಿತು ಒಂದಿಷ್ಟು ಉದ್ದದ ಹೆಸರು ಕೊಡುತ್ತಾರೆ ಯಾವೆಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಿದರು ಅಂತ ಅದರಲ್ಲಿ ವಾರುಣ ರೌದ್ರ ಐಂದ್ರ ಪಾಶುಪತ ಐಶಿಕ ಇದರ ಜೊತೆಗೆ ಮಾನವ ಮೋಹನ ಗಾಂಧರ್ವ ಸ್ವಾಪನ ಜೃಂಭಣ ಮಾದನ ಸಂತಾಪನ ವಿಲೇಪನ ಶೋಷಣ ಧಾರಣ ಒಣಗಿಸುವಂತಹದ್ದು ಒದ್ದೆ ಮಾಡಿ ಮುದ್ದೆ ಮಾಡುವಂಥದ್ದು ಅಥವಾ ಭಯಾನಕವಾಗಿ ಸುಟ್ಟು ಬಿಡುವಂಥದ್ದು ಚುಚ್ಚಿ ಚುಚ್ಚಿ ನೋಯಿಸುವಂತಹದ್ದು ಚೆನ್ನಾಗಿ ಉಸಿರು ಕಟ್ಟಿಸುವಂಥದ್ದು ಮೈಯಲ್ಲಿರುವ ನೀರನ್ನೆಲ್ಲ ಹಿಂಗಿಸಿ ದೇಹ ಬಿದ್ದು ಹೋಗುವಂತೆ ಮಾಡುವಂಥದ್ದು ಇದ್ದಕ್ಕಿದ್ದಾಗೆ ಬಾಯ ಆಕಳಿಕೆ ಬಂದು ಏನು ಮಾಡ್ತಾ ಇದ್ದೇನೆ ಅಂತ ತನ್ನ ಬಗ್ಗೆಯೇ ತನಗೆ ಎಚ್ಚರ ಇಲ್ಲದಂತೆ ಮಾಡುವಂಥದ್ದು ಅತ್ಯಂತ ಹೆಚ್ಚು ಉನ್ಮಾದಕ್ಕೊಳಗಾಗಿ ಪ್ರಯೋಗದ ಮಂತ್ರಗಳೇ ಮರೆತು ಹೋಗುವಂತೆ ಮಾಡುವಂಥದ್ದು ಹಾಗೆಯೇ ರುದ್ರದೇವನಿಗೆ ಸಂಬಂಧಪಟ್ಟ ವರುಣನಿಗೆ ಸಂಬಂಧಪಟ್ಟ ಅಗ್ನಿಗೆ ಸಂಬಂಧಪಟ್ಟ ಸ್ಕಂದನಿಗೆ ಸಂಬಂಧಪಟ್ಟ ದೇವತೆಗಳ ಜೊತೆ ಜೊತೆಗೆ ಗಂಧರ್ವರು ಕಿನ್ನರರು ಕಿಂಪರರು ಕುಂಪು ಕಿಂಪುರುಷರು ಯಕ್ಷರು ರಕ್ಷರು ಎಲ್ಲರ ಅಸ್ತ್ರವನ್ನು ಕೂಡ ಪ್ರಯೋಗಿಸಿದ್ದಾನೆ ವಿದ್ಯಾಧರರಿಗೆ ಸಂಬಂಧಪಟ್ಟ ಅಸ್ತ್ರವನ್ನೂ ಕೂಡ ಪ್ರಯೋಗಿಸಿ ತ್ರಿಶೂಲವನ್ನು ಕೂಡ ರುದ್ರದೇವನಿಂದ ಪಡೆದದ್ದನ್ನು ಹಾಗೆ ಎಸೆದಿದ್ದಾನೆ ಕಪಾಲವನ್ನು ಕಳಿಸಿದ್ದಾನೆ ಏತಾನಿ ಅಸ್ತ್ರಿ ಚಿಕ್ಷೇಪ ಸರ್ವಾಣಿ ಚ ರಘುನಂದನ ಎಲ್ಲವನ್ನು ಎಸೆದಿದ್ದಾನೆ ಯಾವುದು ಎಸೆದರೂ ವಸಿಷ್ಠರ ಮುಂದೆ ಒಂದು ಕೈಯಲ್ಲಿ ದಂಡ ಇತ್ತು ತಾನಿ ಚ ಸರ್ವಾಣಿ ಅಸ್ತ್ರಾಣಿ ದಂಡೇನ ಗ್ರಸತೆ ದಂಡ ಅಷ್ಟನ್ನು ಕೂಡ ಒಟ್ಟಿಗೆ ಬ್ರಹ್ಮಣ ಸುತಃ ಚತುರ್ಮುಖನ ಮಗನಾದಂತಹ ವಸಿಷ್ಠರ ದಂಡ ಇದೆಲ್ಲವನ್ನು ಕ್ಷಣಮಾತ್ರದಲ್ಲಿ ನುಂಗಿ ಹಾಕಿತು ತೇಷು ಶಾಂತೇಶು ಬ್ರಹ್ಮಾಸ್ತ್ರ ಕೊನೆಗೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ ಅದೂ ಕೂಡ ವಸಿಷ್ಠರ ಮುಂದೆ ತಣ್ಣಗಾಯಿತು ಹಾಗೆ ಆಗಲೇ ದೇವತೆಗಳು ದೇವರ್ಷಿಗಳು ಸಂಭ್ರಾಂತರಾಗಿ ಈ ಯುದ್ಧ ಎಲ್ಲಿಗೆ ಮುಟ್ಟತ್ತೆ ಅಂತ ಗಾಬರಿಯಾಗಿ ಮೋಡಗಳ ಮನೆಯಲ್ಲಿ ನಿಂತು ನೋಡ್ತಾ ಇದ್ದರು ಇಂತಹ ಮಹಾಘೋರವಾದ ಅಸ್ತ್ರದ ಪ್ರಯೋಗವೂ ಕೂಡ ವಸಿಷ್ಠರ ಮುಂದೆ ಏನೂ ಕೆಲಸವನ್ನು ಮಾಡದೇ ಇದ್ದಾಗ ವಸಿಷ್ಠರ ಬಗ್ಗೆ ದೇವತೆಗಳಿಗೆ ಬಹಳ ಆಶ್ಚರ್ಯ ಅನ್ನಿಸಿತು ಕೊನೆಗೆ ಅವರು ಎಷ್ಟು ಹೇಗಿದ್ದರು ಅಂದರೆ ಆ ಅಸ್ತ್ರವನ್ನು ಎದುರಿಸುವಾಗ ಅವರೊಳಗೆ ನುಗ್ಗಿದೆ ಮೈಯ ಪ್ರತಿಯೊಂದು ರೋಮದ ನೆಲೆಯಲ್ಲೂ ಕೂಡ ಬೆಳಕಿನ ರಾಶಿ ಹೊರಕ್ಕೆ ಚೆಲ್ತಾ ಇತ್ತಂತೆ ಹೇಗೆ ಸೂರ್ಯ ತನ್ನ ಕಿರಣಗಳನ್ನು ಹೊರಕ್ಕೆ ಚೆಲ್ತಾನೋ ಹಾಗೆ ಆ ತಪಸ್ಸಿನ ಬಲದಿಂದ ಎಲ್ಲ ಪೆಟ್ಟುಕೊಟ್ಟದ್ದನ್ನು ಕೂಡ ಸಹಿಸಿಕೊಂಡು ಒಳಗಿನಿಂದಲೇ ಅದನ್ನು ಚಿಂತನೆ ಮಾಡ್ತಾ ಅದು ಯಾವ ರೀತಿಯಿಂದಲೂ ಪ್ರಕೃತಿಗೆ ಹಾನಿಯಾಗದಂತೆ ತಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಹಾಗೆ ಪ್ರಯತ್ನಿಸಿದ ಫಲವಾಗಿ ಅವರೇ ಬೆಳಕಿನ ಮುದ್ದೆಯಾಗಿದ್ದಾರೆ ಆಗಲೇ ವಿಶ್ವಾಮಿತ್ರನಿಗೆ ಸಿಟ್ಟು ಬಂತು ಏನಿದು ನಾನು ಇಷ್ಟೆಲ್ಲ ತಪಸ್ಸು ಮಾಡಿ ಇಷ್ಟೆಲ್ಲ ಅಸ್ತ್ರಗಳನ್ನು ಪಡೆದು ಎಲ್ಲವನ್ನೂ ವಸಿಷ್ಠರ ಮೇಲೆ ಬಹಳ ಅಂದರೆ ಒಂದು ಸ್ವಲ್ಪವೂ ಅದರಲ್ಲಿ ಲೋಪ ಇಲ್ಲದಂತೆ ಪ್ರಯೋಗಿಸಿದರೂ ಕೂಡ ಎಲ್ಲೂ ವ್ಯರ್ಥ ಆಗಿ ಹೋಯ್ತಲ್ವಾ ಧಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಹತಾನಿ ಹತಾನಿವೈ ಹತಾನಿಮೇ ಒಂದು ಬ್ರಹ್ಮದಂಡ ನಾನು ನೂರಾರು ಸಾವಿರಾರು ಅಸ್ತ್ರಗಳನ್ನು ಪ್ರಯೋಗಿಸಿದ್ದನ್ನು ನುಂಗಿ ಹಾಕಿತು ಅಂತಂದರೆ ನಿಜವಾಗಿಯೂ ಕ್ಷತ್ರಿಯ ಬಲ ಧಿಕ್ ಇದಕ್ಕೆ ಧಿಕ್ಕಾರವಿರಲಿ ಬ್ರಹ್ಮತೇಜೋ ಬಲಂ ಬಲಂ ಬ್ರಹ್ಮನ ಬಲವೇ ನಿ ಬ್ರಹ್ಮ ತೇಜಸ್ಸಿನ ಬಲವೇ ನಿಜವಾದ ಬಲ ಅದನ್ನು ನಾನು ಪಡೆಯಬೇಕಾಗಿದೆ ಅಂತ ಯೋಚನೆ ಮಾಡಿ ತಪಃ ಮಹತ್ ಸಮಾಸ್ಥಾಸ್ಯೇ ಮಹತ್ತಪ ಸಮಾಸ್ಥಾಸ್ಯೆ ದೊಡ್ಡ ತಪಸ್ಸಿಗಾಗಿ ನಾನು ಕೈ ಹಾಕಬೇಕಾಗಿದೆ ಯದ್ವೈ ಬ್ರಹ್ಮತ್ವ ಕಾರಣಂ ನನಗೆ ಬ್ರಹ್ಮರ್ಷಿ ಪದವಿಯನ್ನು ಏರುವುದಕ್ಕೋಸ್ಕರನೇ ನಾನು ಈ ತಪಸ್ಸನ್ನು ಮಾಡುತ್ತೇನೆ ಮಾಡಿಯೇ ಸಿದ್ಧ ಅಂತ ಹೀಗೆ ತಪಸ್ಸಿನ ಸಂಕಲ್ಪವನ್ನು ಮಾಡಿ ವಿಶ್ವಾಮಿತ್ರರು ಹೊರಟರು ಈಗ ಪ್ರತಿ ಕ್ಷಣದಲ್ಲೂ ಕೂಡ ಉಸಿರಾಟ ಬಿಡುವಾಗ ವಸಿಷ್ಠರ ಬ್ರಹ್ಮದಂಡವೇ ಕನಸಿನಲ್ಲೂ ಕಾಡ್ತಾ ಇದೆ ಎಚ್ಚರದಲ್ಲೂ ಕಾಡ್ತಾ ಇದೆ ಮಾತುಗಳಲ್ಲೂ ಅದೇ ಏನಪ್ಪ ವಿಶ್ವಾಮಿತ್ರರನ್ನು ವಸಿಷ್ಠರು ಸೋಲಿಸಿದ್ರಂತೆ ಅಂತ ಯಾರು ಎಲ್ಲಿ ಹೋಗಿ ನಿಂತು ಮಾತಾಡಿದರೂ ಅದೇ ಮಾತು ಇದನ್ನು ಕೇಳಿ ದಕ್ಷಿಣದ ದಿಕ್ಕಿಗೆ ತನ್ನ ಹೆಂಡತಿಯ ಜೊತೆಗೆ ರಾಜ್ಯವನ್ನೆಲ್ಲ ತೊರೆದು ತತಾಪ ಪರಮಂ ಘೋರಂ ವಿಶ್ವಾಮಿತ್ರೋ ಮಹತ್ತಪ ದೊಡ್ಡ ತಪಸ್ಸು ಮಾಡಬೇಕು ಅನ್ನೋ ಸಂಕಲ್ಪದಿಂದ ತನ್ನ ಹೆಂಡತಿಯನ್ನು ಕರೆದುಕೊಂಡು ಮಕ್ಕಳಲ್ಲಿ ರಾಜ್ಯವನ್ನು ಬಿಟ್ಟು ದಕ್ಷಿಣದ ಕಡೆಗೆ ಹೊರಟು ಬಿಟ್ಟ ಆಗ ಅಥಾಸ್ಯ ಜಜ್ಞರೇ ಪುತ್ರ ಆ ಹೆಂಡತಿಯಲ್ಲಿ ಅವನಿಗೆ ಹವಿಷ್ಯಂದೋ ದೃಢ ದೃಢನೇತ್ರೋ ಮಹಾರಥಃ ಅನ್ನುವ ಮಕ್ಕಳಾದರು ಅವರೆಲ್ಲರೂ ಕೂಡ ಇವನಂತೆಯೇ ಅತ್ಯಂತ ತಪಸ್ವಿಗಳಾಗಿ ತಮ್ಮ ಕಾರ್ಯದಲ್ಲಿ ಪೂರ್ಣವಾದ ಶ್ರದ್ಧೆ ಉಳ್ಳವರಾಗಿದ್ದರು ಒಂದು ಸಾವಿರ ವರುಷಗಳ ಕಾಲ ತಪಸ್ಸು ಮಾಡಿದ ಲೋಕ ಪಿತಾಮಹ ಚತುರ್ಮುಖ ಅವನಿಗೆ ಒಲಿದ ಒಲಿದು ಮಧುರವಾದ ವಾಕ್ಯಗಳಿಂದ ಹೀಗೆಂದ ಜಿತ ರಾಜರ್ಷಿ ಲೋಕಾಸ್ತೆ ತಪಸಾ ಕುಶಿಕಾತ್ಮಜ ಅನೇನ ತಪಸಾತ್ವಾಂತು ರಾಜರ್ಷಿರಿತಿ ವಿದ್ಮಹೇ ನೀನು ಈಗ ಮಾಡಿದ ತಪಸ್ಸಿನ ಬಲದಿಂದ ನಿಜವಾಗಿಯೂ ನೀನು ಅರ್ಥಪೂರ್ಣವಾದ ರಾಜರ್ಷಿ ಅಂತ ಅನಿಸಿಕೊಂಡಿದ್ದಿ ಕೃತಜ್ಞತೆಗಳ ಸುರಿಮಳೆ ನಿನಗೆ ಎಲ್ಲ ಋಷಿಗಳಿಂದ ಒದಗಿ ಬರುತ್ತೆ ದೊಡ್ಡ ಸ್ಥಾನವನ್ನೇ ಹೊಂದಿದ್ದೀ ಅಂತ ಹೀಗೆ ಹೇಳಿದರೆ ವಿಶ್ವಾಮಿತ್ರನಲ್ಲಿ ನಾಚಿಕೆಯಾಯಿತು ಅಂದರೆ ತಾನು ಏನು ಕೇಳಲಿಕ್ಕೆ ಬಂದದ್ದು ಇಷ್ಟೇನಾ ತಪಸ್ಸಿಗೆ ಬಲ ಇಷ್ಟೇನ ತಪಸ್ಸಿನ ಫಲ ಅನ್ನೋದನ್ನೆಲ್ಲ ಯೋಚಿಸಿ ಇಲ್ಲ ಇದಕ್ಕಿಂತ ಹೆಚ್ಚಿನದನ್ನು ಸಂಪಾದಿಸಬೇಕು ಇದಕ್ಕಿಂತ ಹೆಚ್ಚಿನದನ್ನು ನಾನು ಗಳಿಸಬೇಕು ತ್ರಿವಿಷ್ಟಪಂ ಬ್ರಹ್ಮಲೋಕಂ ಲೋಕಾನಾಂ ಪರಮೇಶ್ವರ ವಿಶ್ವಾಮಿತ್ರೋಪಿ ತ ಶ್ರೂತ್ವ ಹ್ರಿಯಕಿಂಚಿತವಾಮುಖ ಹಿಂದಿನ ಘಟನೆ ಎಲ್ಲ ರಾಜರ್ಷಿಗಳನ್ನು ನೀನು ಗೆದ್ದಿದ್ದಿ ತಪಸ್ಸಿನ ಬಲದಿಂದ ಋಷಿಗಳನ್ನು ಗೆದ್ದಿದ್ದಿ ನನಗೆ ಅದಲ್ಲ ನನ್ನ ಗೆಲುವಿನ ಗುರಿ ನನ್ನ ಗುರಿ ಇದಕ್ಕಿಂತ ಆಚೆದ್ದಿದೆ ದೇವ ಸರ್ಷಿಗಣ ಸರ್ವೇ ನಾಸ್ತಿ ಮನ್ನೆ ತಪಂ ಅವರೆಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ದೊಡ್ಡ ಸ್ಥಾನದಲ್ಲಿ ನಾನು ಇರಬೇಕು ಅಂತ ಬಯಸಿ ಇನ್ನಷ್ಟು ತಪಸ್ಸಿಗೆ ಹೋಗ್ತೇನೆ ಅಂತ ದುಃಖೇನ ಮಹಿತ್ ಮಹತಾ ವಿಷ್ಟಹ ಸಮು ತಪಶ್ಚ ಸು ಮಹತ್ತಪ್ತಂ ರಾಜರ್ಷಿ ರಿತಿಮಾಂಬಿದು ದೇವಾ ಸರ್ಷಿಗಣ ಸರ್ವೇ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ಸರಿ ರಾಜರ್ಷಿ ಅಂತ ಆದರೆ ನನಗೆ ಅಲ್ಲಿಂದ ಅಷ್ಟರಲ್ಲೇ ತೃಪ್ತಿ ಇಲ್ಲ ನನಗೆ ಹೆಚ್ಚಿನ ತಪಸ್ಸು ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಹೇಳಿ ಅದೆಲ್ಲವನ್ನು ಮರೆತು ಮತ್ತೆ ತಪಸ್ಸಿಗೆ ತೊಡಗಿದ್ದ ಇದೇ ಹೊತ್ತಿಗೆ ಒಬ್ಬ ರಾಜ ಎದುರಾದ ಅತ್ಯಂತ ಸತ್ಯವಾದಿ ಜಿತೇಂದ್ರಿಯ ಆ ರಾಜ ಎದುರಾಗಿ ತನ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ತಾನು ಅಪಾಯದಲ್ಲಿದ್ದೇನೆ ಅಥವಾ ನನಗೊಂದು ಅತ್ಯಂತ ಮುಖ್ಯವಾದ ಬಯಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ನೀನು ಮಾತ್ರ ಸಮರ್ಥ ಅಂತ ಕೇಳಿಕೊಂಡು ಬರ್ತಾನೆ ಹಾಗೆ ಬಂದ ಆ ವ್ಯಕ್ತಿ ಯಾರು ಅವನು ಏನನ್ನು ಕೇಳಿದ ಅದಕ್ಕೆ ವಿಶ್ವಾಮಿತ್ರರು ಏನು ಉತ್ತರ ಕೊಟ್ಟರು ಆ ಮೂಲಕ ವಿಶ್ವಾಮಿತ್ರರ ಶಕ್ತಿಯನ್ನು ಶತಾನಂದರು ರಾಮಲಕ್ಷ್ಮಣರಿಗೆ ಇನ್ನಷ್ಟು ಹೆಚ್ಚು ವಿಸ್ತಾರವಾಗಿ ಹೇಳುವ ಕಥೆಯನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಸ್ವಲ್ಪ ಹೊತ್ತಿಗೆ ಮತ್ತೆ ನಾವು ವಿಷ್ಣು ಸಹಸ್ರನಾಮದ ಪಾರಾಯಣದಲ್ಲಿ ಸಮಸ್ತ ಲೋಕಕ್ಕೆ ಮಂಗಳವಾಗಲಿ ಎಲ್ಲರಿಗೂ ಒದರಿದ ಒದಗಿದ ಭೀತಿ ಪರಿಹಾರ ಆಗಿ ತಾಳ್ಮೆಯಿಂದ ಬದುಕುವಂತಾಗಿ ಈ ರೋಗಕ್ಕೆ ಒಂದು ಸೂಕ್ತವಾದ ಪರಿಹಾರ ಚಿಕಿತ್ಸೆಯ ಮಾರ್ಗ ಅದು ಭಾರತದ ಕಡೆಯಿಂದ ಸಿಗುವುದಕ್ಕೆ ಧನ್ವಂತರಿ ಪರಮಾತ್ಮ ಸಹಸ್ರನಾಮಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಗಳಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನೆಲೆಸಿದ ಎಪ್ಪತ್ತೆರಡು ಸಾವಿರ ದಿನ ಹಗಲುಗಳನ್ನು ರಾತ್ರಿ ಹಗಲುಗಳನ್ನು ಜೋಡಿಸುವ ಭಗವದ್ ರೂಪ ನಮ್ಮಲ್ಲಿ ಅಂತಹ ಒಂದು ಪ್ರಾರ್ಥನೆಯ ಬಲದಿಂದ